ರೈತ ಬಾಂಧವರೇ, ನಾನು ನಿಮ್ಮ ಮನೆ ಮಗಳು ವನಿತಾ. ಅದು ಯಾವುದೇ ಬೆಳೆ ಇರಲಿ, ಅದನ್ನ ಬೆಳೆಯುವುದು ಒಂದು ಕಲೆಯೂ ಹೌದು, ಒಂದು ವಿಜ್ಞಾನವೂ ಹೌದು. ನಮ್ಮ ಸಾಕಷ್ಟು ರೈತರು ಕ್ಯಾಪ್ಸಿಕಂ ಬೆಳೆಯುತ್ತಾರೆ, ಆದ್ರೆ ಎಲ್ಲರೂ ಅದರಲ್ಲಿ ಸಕ್ಸಸ್ ಆಗಿ ಬಿಡುವುದಿಲ್ಲ. ಆದ್ರೆ ಇಲ್ಲೊಬ್ಬ ರೈತರು ಊರಿವರೆಲ್ಲ ಬೆರುಗುಗಣ್ಣಿನಿಂದ ನೋಡುವಂತೆ ಕ್ಯಾಪ್ಸಿಕಂ ಬೆಳೆಯುತ್ತಿದ್ದಾರೆ. ಏನು ಅದರ ವಿಶೇಷ ನೋಡೋಣ ಬನ್ನಿ. ತೋಟ ನೋಡ್ತಾ ಇದ್ರೆ ನೋಡುಗರ ಕಣ್ಣುಗಳಿಗೆ ಖಂಡಿತ ಹಬ್ಬ ಎನ್ನಬಹುದು. ಮತ್ತೊಂದು ಕಡೆ ಕೃಷಿಕನ ಪಾಲಿಗಂತೂ ಇದು ಸಂಭ್ರಮ ಹಾಗೂ ಹೆಮ್ಮೆಯ ವಿಚಾರ. ಆರೋಗ್ಯವಂತ ಮಣ್ಣು, ಆರೋಗ್ಯವಂತ ಗಿಡಗಳು, ಬಲಿಷ್ಠವಾದ ಕಾಂಡಗಳು, ಪ್ರತಿ ಗಿಡದಲ್ಲೂ ಕಂಡುಬರುವ ಗೊಂಚಲು ಗೊಂಚಲು ಕ್ಯಾಪ್ಸಿಕಂ, ಇಂತಹ ಆಹ್ಲಾದಕರ ವಾತಾವರಣ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮಂಜುನಾಥ್ ಅವರ ತೋಟದಲ್ಲಿ. ಸುಮಾರು 10 ವರ್ಷದಿಂದ ಕೃಷಿ ಕಾಯಕದಲ್ಲಿ ತೊಡಗಿರುವ ಮಂಜುನಾಥ್ ಅವರು ರಾಸಾಯನಿಕ ಗೊಬ್ಬರದ ಹಾನಿಗಳಿಂದ ಬೇಸತ್ತು ಸಾವಯವದತ್ತ ಮುಖ ಮಾಡಿದ್ದರಿಂದ ಸಾಕಷ್ಟು ಲಾಭವನ್ನ ಪಡೆಯುತ್ತಾ ಬಂದಿದ್ದಾರೆ. ಈ ಹಿಂದೆ ಬೇರೆ ಬೇರೆ ತರಕಾರಿ ಬೆಳೆಗೆ ರೈತ ಬಂಧು ಖ್ಯಾತಿಯ ಡಾಕ್ಟರ್ ಸಾಯಿಲ್ ಗೊಬ್ಬರ ಬಳಸಿ ಯಶಸ್ಸನ್ನ ಕಂಡಿದ್ದ ಕೃಷಿಕ ಮಂಜುನಾಥ್ ಅವರು ಈಗ ಮತ್ತೆ ನಮ್ಮ ನಂಬಿಕೆಯ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸಿ ಕ್ಯಾಪ್ಸಿಕಂ ಬೆಳೆ ಬೆಳೆದಿದ್ದಾರೆ. ಮಂಜುನಾಥ್ ಅಂತ ನಾವು ಮಾತಾಡೋದು. ನಮ್ಮದು ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು ಇವಾಗ ಸುಮಾರು ಒಂದು 10 ವರ್ಷದಿಂದ ಮಾಡ್ತಾಯಿದ್ದೀವಿ ಇದು ತೋಟಗಳು. ಮತ್ತು ನಾವು ಇವಾಗ ಇದೊಂದು 6 ತಿಂಗಳಿಂದ ಆರ್ಗಾನಿಕ್ಕು ಮಾಡ್ತಾಯಿದ್ದೀವಿ. ನಾವು ಬೀನ್ಸು ಮತ್ತು ಇದು ಮೆಣಸಿನ್ಕಾಯಿ ಆಮೇಲೆ ಕ್ಯಾಪ್ಸಿಕಮ್ ಫಸ್ಟು ಬೀನ್ಸ್ಗೆ ಇದು ಮಾಡಿದ್ವಿ. ಆಮೇಲೆ ಬೀನ್ಸು ಚೆನ್ನಾಗಿ ಇಳುವರಿ ಬಂತು, ಮತ್ತು ಅದರಲ್ಲಿ ಬೀನ್ಸು ಇದು ಬಂದು ಆಮೇಲೆ ಅದರಲ್ಲಿ ಡಾಕ್ಟರ್ ಸಾಯಿಲ್ ಬಿಡೋದನ್ನು ಎರೆಹುಳು ಮತ್ತು ಮಣ್ಣು ಸಾಯಿಲ್ ಸ್ವಲ್ಪ ಲೂಸ್ ಆಯಿತು. ಮತ್ತು ಮೆಣಸಿನ ಗಿಡದಲ್ಲಿ ಇಳುವರಿ ಚೆನ್ನಾಗಾಯಿತು, ಹೂವು ಪಿಂದಿ ಆಮೇಲೆ ಗಿಡ ಚೆನ್ನಾಗಿ ಕಲರ್ ಬಂತು, ವೈರಸ್ ಕಮ್ಮಿ ಆಯಿತು. ಮತ್ತು ಇವಾಗ ಕ್ಯಾಪ್ಸಿಕಮ್ ಮಾಡಿದ್ವಿ, ಕ್ಯಾಪ್ಸಿಕಮ್ ಮಾಡಿ 2 ತಿಂಗಳಾಯಿತು. 2 ತಿಂಗಳಿಂದ ನಾವು ಡಾಕ್ಟರ್ ಸಾಯಿಲೇ ಯೂಸ್ ಮಾಡ್ತಾಯಿದ್ವಿ. ಫಸ್ಟು ಸ್ಟಾರ್ಟಿಂಗು 1 ಎಕರೆಗೆ 5 ಲೀಟ್ರ್ ಬಿಟ್ಟಿವಿ. ಕ್ಯಾಪ್ಸಿಕಂ ಬಹು ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಹೊಂದಿದೆ. ಕ್ಯಾನ್ಸರ್ ರೋಗ ತಡೆಗಟ್ಟುವುದರಲ್ಲಿ ಕ್ಯಾಪ್ಸಿಕಂ ಪಾತ್ರ ಬಹು ಮುಖ್ಯವಾಗಿದೆ. ಹಲವು ಅಡಿಗೆಗಳಿಗೆ ಬಳಕೆಯಾಗುವ ಕ್ಯಾಪ್ಸಿಕಂ ಒಂದು ಔಷಧೀಯ ಸಸ್ಯವೂ ಹೌದು. ಇಂತಹ ಬಹುಬೇಡಿಕೆಯ ಬೆಳೆಗೆ ಕೃಷಿಕ ಮಂಜುನಾಥ್ ಅವರು ಸರ್ಕಾರಿ ಗೊಬ್ಬರವೆಂಬ ವಿಷ ಉಣಿಸದೆ ಸಾವಯವ ಪದ್ಧತಿಯಲ್ಲಿ ಬೆಳೆ ಬೆಳೆದಿದ್ದರಿಂದ ನಿರೀಕ್ಷೆಗೂ ಮೀರಿ ಇಳುವರಿ ಬಂದಿದೆ. ಮಣ್ಣು ಫಲವತ್ತಾಗಿದೆ, ಮನಸ್ಸು ಸಂಭ್ರಮ ಹಾಗೂ ಸಾರ್ಥಕತೆಯಿಂದ ನಲಿಯುತ್ತಿದೆ. ಆಹಾರ ಪದ್ಧತಿ ಅತಿ ಮುಖ್ಯವಾದ ಅಂಶ. ಆದರೆ ರೈತ ತಿಳಿದೋ ತಿಳಿಯದೆಯೋ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ನೀಡಿ ವಿಷಯುಕ್ತ ಆಹಾರ ಉತ್ಪಾದಿಸುವ ಜೊತೆಗೆ ತನ್ನ ಭೂಮಿಯನ್ನು ಸಹ ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ಇನ್ನಾದರೂ ತಪ್ಪು ತಿಳುವಳಿಕೆಯಿಂದ ಹೊರಬಂದು ಸಾವಯವ ಕೃಷಿ ಅಳವಡಿಸಿಕೊಂಡು ಭೂಮಿಯನ್ನ ಕಾಪಾಡಲಿ ಎಂಬುದು ನಮ್ಮ ಆಶಯ. ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ಮೈಕ್ರೋಬೀಟ್ ಟಿವಿ ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.